Hello children, today we'll be doing 4th standard social studies 7th chapter our crops. So in this chapter you'll be learning about food crops and cash crops, state wise production of food crops and cash crops, methods to improve agricultural production. So India is one of the major agriculture countries in the world. So namma India the major occupation bandu agriculture. Okay, about 60% of our population is engaged in agriculture or its related functions. So 60% bandu 60% agriculture, India's total idralli occupation alli 60% agriculture athwa agriculture related functions. Okay, agriculture can be defined as the cultivation of land to produce crops meant for consumption in terms of food. So agriculture andre eno, cultivation of land anna bhoomi anna cultivate madodu, so adanna belisodu alli crops na belisodu. ಸೊ ಈಗೊಂದು ಭೂಮಿ ಖಾಲಿ ಬಿದ್ದಿದೆ ಅಂದ್ರೆ ಅದು ಹೂಳ್ಬಿಟ್ಟು ಅದು ಗೊಬ್ಬರ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಬೀಜ ಹಾಕ್ಬಿಟ್ಟು ಇದನ್ನೆಲ್ಲ ಮಾಡೋದಕ್ಕೆ ಇದನ್ನ ಆಮೇಲೆ ಇನ್ ಟರ್ಮ್ಸ್ ಆಫ್ ಫುಡ್ ಫುಡ್ಡಿಗೋಸ್ಕರ ಓಕೆ ಲೈಫ್ ಸ್ಟಾಕ್ ಅಥವಾ ಪ್ರಾಣಿಗಳನ್ನ ಬೆಳೆಸೋದಕ್ಕೋಸ್ಕರ ಫಾಡರ್ ಕ್ಲೋದಿಂಗ್ ಮೆಡಿಸಿನ್ಸ್ ಆ್ಯಂಡ್ ಸೋ ಆನ್ ಇವೆಲ್ಲದಕ್ಕೂ ಯೂಸ್ ಮಾಡ್ತೀವಿ ನಾವು ಅಗ್ರಿಕಲ್ಚರ್ ಪರ್ಪಸ್ನ. ಫಾರ್ ಎಕ್ಸಾಂಪಲ್ಲು ಮೇವು ಬೆಳೆಸಿರ್ತೀವಿ ಹೌದಾ, ಅದನ್ನು ಅನಿಮಲ್ ಫಾಡರ್ ಕೊಡ್ತೀವಿ ಹೌದಾ, ಕ್ಲಾತ್ ಹತ್ತಿ ಬೆಳೆಸ್ತೀವಿ ಓಕೆ, ಹತ್ತಿಯಿಂದ ನಾವು ಬಟ್ಟೆಗಳನ್ನ ತಯಾರಿಸ್ತೀವಿ. ಮೆಡಿಸಿನ್ಸ್ ಕೆಲವೊಂದು ಗಿಡ ಮೂಲಿಕೆಗಳು, ಫಾರ್ ಎಕ್ಸಾಂಪಲ್ ಈಗ ತುಂಬ ಜಾಸ್ತಿ ಯೂಸ್ ಮಾಡೋದಂದರೆ ಈಗ ಎಲ್ಲ ಕಡೆ ನೋಡಿ ಆನ್ ದ ವೇ ನೀವು ಎಲ್ಲಿಗಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ ನುಗ್ಗೆ ಸೊಪ್ಪು ತುಂಬ ಬೆಳೀತಾರೆ, ಆಮೇಲೆ ತುಂಬ ಚಿಕ್ಕ ಚಿಕ್ಕ ಸೌತೆಕಾಯಿಗಳನ್ನ ಬೆಳೀತಾರೆ. ಸೊ ಅದನ್ನೆಲ್ಲ ಮೆಡಿಕಲ್ ಪರ್ಪಸ್ಸಿಗೆ ಕಳಿಸ್ತಾ ಇದ್ದಾರೆ ಓಕೆ, ಮತ್ತು ಇನ್ನು ಈ ಥರವ್ರು ಬೆಳೆಸ್ತಾರೆ ಓಕೆ. ಇಂಡಿಯಾ ಹ್ಯಾಸ್ ಅ ವೇರಿಡ್ ಕ್ಲೈಮೇಟ್. ಸೊ ಆಲ್ ಥ್ರೂ ಇಂಡಿಯಾ ಒಂದೇ ಥರ ಕ್ಲೈಮೆಟಿಕ್ ಕಂಡೀಷನ್ ಇಲ್ಲ, ತುಂಬ ಡಿಫ್ರೆಂಟ್ ಕ್ಲೈಮೆಟಿಕ್ ಕಂಡೀಷನ್ಸ್ ಇದ್ದಾವೆ. ಕ್ರಾಪ್ಸ್ ಗ್ರೋನ್ ಅಕ್ರಾಸ್ ದಿ ಕಂಟ್ರೀಸ್ ಡಿಪೆಂಡ್ ಆನ್ ಸೆವರಲ್ ಫ್ಯಾಕ್ಟರ್ಸ್ ಸಚ್ ಅಸ್ ಕ್ಲೈಮೇಟ್, ಸಾಯಿಲ್, ವಾಟರ್ ಎಕ್ಸೆಟ್ರಾ. ಸೊ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಕ್ಲೈಮೇಟ್ ಮೇಲೆ, ಸಾಯಿಲ್ ಮೇಲೆ, ನೀರಿನ ಮೇಲೆ. ಅವರ್ ಕ್ಲೈಮೇಟ್, ಸಾಯಿಲ್ ಆ್ಯಂಡ್ ಇರಿಗೇಷನ್ ಫೆಸಿಲಿಟೀಸ್ ಕಾಂಟ್ರಿಬ್ಯೂಟ್ ಮೆಜಾರಿಟಿ ಟುವರ್ಡ್ಸ್ ಕಲ್ಟಿವೇಷನ್ ಆಫ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ರಾಪ್ಸ್. ಸೊ ನಮ್ಮ ಕಡೆ ಇರೋವಂಥ ಕ್ಲೈಮೇಟಿಗೆ ಸೊ ನಾವು ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ರಾಪ್ಸ್ನ ಬೆಳೀತಾ ಇದ್ದೀವಿ. ಕ್ರಾಪ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟೂ ಮೇನ್ ಟೈಪ್ಸ್, ಒಂದು ಫುಡ್ ಕ್ರಾಪ್ ಮತ್ತು ಇನ್ನೊಂದು ಕ್ಯಾಶ್ ಕ್ರಾಪ್. ಸೊ ಫುಡ್ ಕ್ರಾಪ್ ಮತ್ತು ಕ್ಯಾಶ್ ಕ್ರಾಪ್. ಫುಡ್ ಕ್ರಾಪ್ ಅಂದರೆ ಏನು ಅಂತ ನೋಡೋಣ. ಫುಡ್ ಕ್ರಾಪ್ಸ್ ಫ್ರಮ್ ದಿ ಓವರ್ಆಲ್ ಡಯಟ್ ಆಫ್ ದಿ ನೇಷನ್. ಸೊ ನಾವು ತಿನ್ನೋದಕ್ಕೆ ಏನು ಉಪಯೋಗಿಸ್ತೀವಲ್ಲ ಅದನ್ನು ನಾರ್ಮಲಾಗಿ ಅಡುಗೆಗೆ ಏನೇನು ನೀವು ಉಪಯೋಗಿಸ್ತೀವೋ ಅದನ್ನೆಲ್ಲ ನಾವು ಫುಡ್ ಕ್ರಾಪಿಗೆ ಕನ್ಸಿಡರ್ ಮಾಡ್ತೀವಿ. ವೀಟ್, ರೈಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೀರಿಯಲ್ಸ್, ಪಲ್ಸಸ್ ಆ್ಯಂಡ್ ಮಿಲ್ಲೆಟ್ಸ್ ಆರ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಫುಡ್ ಕ್ರಾಪ್ಸ್. ಊಟಕ್ಕೆ ಬಳಸುವಂಥ ಇವನ್ನ ನಾವು ಫುಡ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಸೊ ಬೇರೆ 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 ಕ್ರಾಪ್ಸ್ ಕೂಡ ಇದ್ದಾವೆ. ಫಾರ್ ಎಕ್ಸಾಂಪಲ್ ಈಗ ನಾವು ಟೀ ಬೆಳಿತೀವಿ, ಕಾಫಿ ಬೆಳಿತೀವಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಇವನ್ನೆಲ್ಲ ಕೂಡ ಬೆಳಿತೀವಿ, ಬಟ್ ದೀಸ್ ಡಜನ್ ಕಮ್ ಅರೌಟ್ ಫುಡ್ ಕ್ರಾಪ್. ಸೊ ಫುಡ್ ಕ್ರಾಪ್ ಮೇನ್ಲಿ ಡಿಪೆಂಡ್ಸ್ ಆನ್ ವಾಟ್ ವಿ ಈಟ್. ನಮ್ಮ ಊಟದ ಥರ ನಾವೇನು ಕನ್ಸ್ಯೂಮ್ ಮಾಡ್ತೀವಿ ಅದನ್ನೆಲ್ಲ ಫುಡ್ ಕ್ರಾಪ್ಸಿಗೆ ಕನ್ವರ್ಟ್ ಆಗಿರುತ್ತೆ. ಸೊ ಲೆಟ್ ಅಸ್ ಸ್ಟಡಿ ದೀಸ್ ಇನ್ ಡೀಟೇಲ್. ರೈಸ್ ಇಸ್ ದ ಮೇಜರ್ ಫುಡ್ ಕ್ರಾಪ್ ಇನ್ ಇಂಡಿಯಾ. ಸೊ ಇಂಡಿಯಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡೋದು ರೈಸ್. ಸೊ ಇಟ್ ಈಸ್ ದಿ ಸ್ಟೇಪಲ್ ಫುಡ್ ಆಫ್ ಇಂಡಿಯನ್ಸ್. ಸೊ ಯಾವ ಪ್ರದೇಶದಲ್ಲಿ ಯಾವ ಪದಾರ್ಥನ ಜಾಸ್ತಿಯಾಗಿ ಬಳಸ್ತಾರೋ ಅದನ್ನು ಅಲ್ಲಿಯ ಸ್ಟೇಪಲ್ ಫುಡ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಈಗ ಆಂಧ್ರ ತಮಿಳ್ನಾಡು ತಗೊಳ್ಳೋಣ. ಸೊ ಆಂಧ್ರ ತಮಿಳ್ನಾಡು ಕಡೆ ರೈಸ್ ತುಂಬ ಬೆಳೀತಾರೆ. ಸೊ ಅಲ್ಲಿ ರೈಸ್ ತುಂಬ ತಿಂತಾರೆ ಕೂಡ. ಸೊ ಅಲ್ಲಿಯ ಸ್ಟೇಪಲ್ ಫುಡ್ ಬಂದುಬಿಟ್ಟು ರೈಸ್.
ಆಮೇಲೆ ಇಲ್ಲಿ ಕರ್ನಾಟಕಕ್ಕೆ ಬರ್ತಿದ್ದಂಗೆ ಏನಾಗುತ್ತೆ, ನಮ್ಮ ನಾರ್ತ್ ಕರ್ನಾಟಕ ಕಡೆ ಹೋಗ್ತಿದ್ದಂಗೆ ರೊಟ್ಟಿ ಅಂತಾರೆ. ಸೊ ಅಲ್ಲಿಯ ಸ್ಟೇಪಲ್ ಫುಡ್ ಏನು, ರೊಟ್ಟಿಗೆ ಏನು ಬೇಕು, ಜೋಳ ಬೇಕು. ಸೊ ಅಲ್ಲಿಯ ಸ್ಟೇಪಲ್ ಫುಡ್ ಏನು, ಜೋಳ. ಸೊ ಈ ಥರ ಒಂದೊಂದು ಈ ಪಾರ್ಟಿಗೆ ಒಂದೊಂದು ಸ್ಟೇಪಲ್ ಫುಡ್ ಅಂತ ಇರುತ್ತೆ. ಸೊ ಓವರಾಲ್ ಆಗಿ ಹೇಳೋದು ರೈಸ್, ಓವರಾಲ್ ಆಗಿ ರೈಸ್ ಇಸ್ ಅ ಸ್ಟೇಪಲ್ ಫುಡ್ ಫಾರ್ ಇಂಡಿಯಾ. ನಾವು ರೊಟ್ಟಿ ಮಾತ್ರ ತಿನ್ನೋದಿಲ್ಲ, ಹೌದಾ, ಜೊತೆಯಲ್ಲಿ ಅನ್ನ ಕೂಡ ತಿಂತೀವಿ, ಬಟ್ ಜಾಸ್ತಿಯಾಗಿ ನಾರ್ತ್ ಕರ್ನಾಟಕ ಕಡೆ ಎಲ್ಲ ರೊಟ್ಟಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇರೋದು. ಓಕೆ, ಇಟ್ ಇಸ್ ದಿ ಸ್ಟೇಪಲ್ ಫುಡ್ ಆಫ್ ಇಂಡಿಯನ್ಸ್, ಎಸ್ಪೆಷಲಿ ದೋಸ್ ಲಿವಿಂಗ್ ಇನ್ ಈಸ್ಟರ್ನ್ ಆ್ಯಂಡ್ ಸದರ್ನ್ ಸ್ಟೇಟ್ಸ್. ನೋಡು, ಅವ್ರು ಹೇಳ್ತಾ ಇದ್ದಾರೆ ಈಸ್ಟ್ ಕಡೆ ಮತ್ತು ಸೌತ್ ಕಡೆ ಇರೋವಂಥವರು ರೈಸ್ ಜಾಸ್ತಿ ಯೂಸ್ ಮಾಡ್ತಾರೆ. ರೈಸ್ ನೀಡ್ಸ್ ಹಾಟ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟ್. ಸೊ ಯಾವ ಥರ ಕ್ಲೈಮೇಟ್ ಬೇಕು ರೈಸಿಗೆ? ಹಾಟಾಗಿರಬೇಕು, ಹ್ಯೂಮಿಡಿಟಿ ಜಾಸ್ತಿ ಇರಬೇಕು. ಹ್ಯೂಮಿಡಿಟಿ ಅಂದರೆ ಏನು? ನೀರಲ್ಲಿ ಇರುವಂಥ, ಗಾಳಿಯಲ್ಲಿ ಇರುವಂಥ ನೀರಿನ ಅಂಶ. ಗಾಳಿಯಲ್ಲಿ ಎಷ್ಟು ನೀರಿರುತ್ತೋ ಅಷ್ಟು ಇದು ಬೆಳೆಯೋದಕ್ಕೆ ಸಹಕಾರವಾಗಿರುತ್ತೆ. ಆ್ಯಂಡ್ ಅಬಂಡೆಂಟ್ ರೈನ್ಫಾಲ್, ರೈನ್ಫಾಲ್ ಕೂಡ ಜಾಸ್ತಿ ಇರಬೇಕು. ರಿವರ್ ಬೇಸಿನ್ಸ್ ಆ್ಯಂಡ್ ಡೆಲ್ಟಾಸ್ ಆರ್ ಐಡಿಯಲ್ ಫಾರ್ ಗ್ರೋಯಿಂಗ್ ರೈಸ್ ಆಸ್ ದೇ ಹ್ಯಾವ್ ರಿಚ್ ಸಾಯಿಲ್ ಆ್ಯಂಡ್ ಅಬಂಡೆಂಟ್ ವಾಟರ್. ಸೊ ಎಲ್ಲೆಲ್ಲಿ ನದಿ ಇರುತ್ತೋ ಅಲ್ಲೆಲ್ಲ ರೈಸ್ ಬೆಳೆಯೋದಕ್ಕೆ ತುಂಬ ಸೂಕ್ತವಾದ ಜಾಗಗಳು. ಯಾಕೆ ಅಂದರೆ ಅಲ್ಲಿನ ಸಾಯಿಲ್ ಚೆನ್ನಾಗಿರುತ್ತೆ, ಅದಲ್ಲದೇ ಅಲ್ಲಿ ನೀರಿನ ಅಭಾವ ಇರೋದಿಲ್ಲ. ನದಿಗಳು ಹರಿಯೋದ್ರಿಂದ ಅಲ್ಲಿ ನೀರಿನ ಅಭಾವ ಇರೋದಿಲ್ಲ. ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್, ತಮಿಳ್ನಾಡು, ಆಂಧ್ರ ಪ್ರದೇಶ್ ಆ್ಯಂಡ್ ಒಡಿಸ್ಸಾ ಆರ್ ಲೀಡಿಂಗ್ ಪ್ರೊಡ್ಯೂಸರ್ಸ್ ಆಫ್ ರೈಸ್. ಸೊ ಯಾವ್ಯಾವು? ವೆಸ್ಟ್ ಬೆಂಗಾಲು, ಉತ್ತರ ಪ್ರದೇಶ, ತಮಿಳ್ನಾಡು, ಆಂಧ್ರ ಪ್ರದೇಶ, ಒಡಿಸ್ಸಾ ಆರ್ ಲೀಡಿಂಗ್ ಪ್ರೊಡ್ಯೂಸರ್ಸ್ ಆಫ್ ರೈಸ್. ಸೊ ಇಲ್ಲೆಲ್ಲ ರೈಸ್ನ ಜಾಸ್ತಿ ಗ್ರೋ ಮಾಡ್ತಾರೆ. ವೀಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫುಡ್ ಗ್ರೋ, ಫುಡ್ ಗ್ರೇನ್ ಗ್ರೋನ್ ಇನ್ ಇಂಡಿಯಾ. ಸೊ ವೀಟ್ ಅಂದ ತಕ್ಷಣ ನಮಗೆ ಜಾಸ್ತಿ ಯಾಕೆ ನೆನಪಾಗುತ್ತೆ? ಪಂಜಾಬ್, ಪಂಜಾಬ್ ಬೇಗ ನೆನಪಾಗುತ್ತೆ. ಸೊ ವೀಟ್ ಬೌಲ್ ಅಂತ ಕರೀತಾರೆ ಅದನ್ನು. ಓಕೆ, ಪಂಜಾಬ್ ನೋಡ್ಕೊತ ಹೋಗೋಣ. ಇಟ್ ಇಸ್ ದಿ ಸ್ಟೇಪಲ್ ಫುಡ್ ಆಫ್ ಪೀಪಲ್ ಲಿವಿಂಗ್ ಮೋಸ್ಟ್ಲಿ ಇನ್ ನಾರ್ತ್ ವೆಸ್ಟರ್ನ್ ಇಂಡಿಯಾ. ಸೊ ನಮ್ಮ ಕಡೆ ಏನಂದರೆ ಅನ್ನ ರೊಟ್ಟಿ ಜಾಸ್ತಿ ತಿಂತಾರೆ. ಸೊ ಇವ್ರ ಕಡೆ ಏನು, ವೀಟ್ ಜಾಸ್ತಿ ತಿಂತಾರೆ. ನಾರ್ತ್ ವೆಸ್ಟ್ ಕಡೆ ಇರೋವಂಥ ಜನ ವೀಟ್ ಜಾಸ್ತಿ ಯೂಸ್ ಮಾಡ್ತಾರೆ. ವೀಟ್ ನೀಡ್ಸ್ ಮೀಡಿಯಮ್ ರೈನ್ಫಾಲ್ ಆ್ಯಂಡ್ ಕೂಲ್ ಆ್ಯಂಡ್ ವೆಟ್ ಕ್ಲೈಮೇಟ್. ಜಾಸ್ತಿ ಮಳೆ ಬೇಡ, ತಣ್ಣ ವಾತಾವರಣ, ಹಸಿ ನೆಲ, ಈ ಥರದ್ದು ಇದ್ದರೆ ವೀಟ್ ಚೆನ್ನಾಗಿ ಗ್ರೋ ಆಗುತ್ತೆ. ವೀಟ್ ಇಸ್ ಕಲ್ಟಿವೇಟೆಡ್ ಮೋಸ್ಟ್ಲಿ ಇನ್ ನಾರ್ದರ್ನ್ ಪ್ಲೇನ್ಸ್ ಆಫ್ ಇನ್ ಪಂಜಾಬ್. ಸೊ ವೀಟ್ ಎಲ್ಲಿ ಗ್ರೋ ಮಾಡ್ತಾರೆ? ಸೊ ನಾರ್ದರ್ನ್ ಪ್ಲೇನ್ಸ್ ಆಫ್ ಪಂಜಾಬ್, ಹರಿಯಾಣ, ವೆಸ್ಟರ್ನ್ ಉತ್ತರ ಪ್ರದೇಶ್ ಆ್ಯಂಡ್ ಮಧ್ಯಪ್ರದೇಶ್, ಮೆನಿ ಏರಿಯಾಸ್ ಆಫ್ ಬಿಹಾರ್, ರಾಜಸ್ಥಾನ್, ಗುಜರಾತ್ ಆ್ಯಂಡ್ ಮಹಾರಾಷ್ಟ್ರ ಆಲ್ಸೋ ಪ್ರೊಡ್ಯೂಸ್ಡ್ ವೀಟ್. ಸೊ ಅದಲ್ಲದೇ ಇಲ್ಲೆಲ್ಲನೂ ಕೂಡ ವೀಟ್ನ ಗ್ರೋ ಮಾಡ್ತಾರೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.